ಕಂಗ್ರ್ಯಾಚುಲೇಷನ್ಸ್ ಮಿಸ್ ಪ್ರಿಯಾ. ಓ ಐ ಆಮ್ ಸಾರಿ ಮಿಸ್ಸಸ್ ಪ್ರಿಯಾ. ಹ್ಯಾಟ್ಸ್ ಆಫ್ ಟು ಯುವರ್ ಮಾಸ್ಟರ್ ಮೈಂಡ್. ಏನು ಹೇಳ್ತಿದ್ದೀರಾ? ನಿನ್ನನ್ನು ಹೊಗಳ್ತಾ ಇದ್ದೀನಿ. ಇಷ್ಟು ವರ್ಷ ನಾನು ಈ ಜೈಲಲ್ಲಿದ್ದು ಎಂಥೆಂಥ ಕ್ರಿಮಿನಲ್ಸ್ನೂ ನೋಡಿದ್ದೀನಿ, ಆದರೆ ನನ್ನ ಕಣ್ಣು ತಪ್ಪಿಸಿ ಸಾವನ್ನು ತಪ್ಪಿಸಿ ಹೀಗೆ ಕಣ್ಣೀರಿಡ್ತಾ ಮರಳು ಮಾಡ್ತಾ ಇರೋಳು ನಾನು ನೋಡ್ತಾ ಇರೋದು ಇದೇ ಮೊದಲು. ಏನು ನಾನು ಮರಳು ಮಾಡಿದ್ನ? ಎಸ್. ಸಾಯೋ ಸಮಯದಲ್ಲಿ ನಿಮ್ಮನ್ನು ಮರಳು ಮಾಡಿ ನನಗೆ ಸಿಗೋ ಲಾಭನಾದರೂ ಏನು? ಸದ್ಯಕ್ಕೆ ಗಲ್ಲು ಶಿಕ್ಷೆ ತಪ್ಪತ್ತೆ. ಇಷ್ಟು ಅದ್ಭುತವಾಗಿ ಯೋಚನೆ ಮಾಡಿ ಗಲ್ಲು ಶಿಕ್ಷೆಯಿಂದ ತಪ್ಪಿಸ್ಕೊಳ್ಳೋಕ್ಕೆ ಒಂದು ಮಗುವಿನ ತಾಯಿಯಾಗೋಕ್ಕೆ ನೀನು ಪಟ್ಟ ಪ್ರಯತ್ನನ ಮೆಚ್ಚಲೇಬೇಕು. ಹೌದು, ಇದಕ್ಕೆ ನಿನಗೆ ಯಾರು ಸಹಕಾರ ಕೊಟ್ಟರು? ಇಲ್ಲ, ನನಗೆ ಗೊತ್ತಿಲ್ಲ. ಇದಕ್ಕೆ ಕಾರಣ ಯಾರು ಅಂತ ನನಗೆ ಗೊತ್ತಿಲ್ಲ. ಸುಳ್ಳು ಹೇಳಬೇಡ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನನ್ನ ನಂಬಿ ಪ್ಲೀಸ್. ಹೋಗ್ಲಿ, ನಿನ್ನ ಹೊಟ್ಟೆಲಿ ಬೆಳೀತಾ ಇರೋ ಮಗುವಿನ ತಂದೆ ಯಾರು ಅಂತ ಗೊತ್ತಿಲ್ಲ, ಗೊತ್ತಿಲ್ಲ, ಗೊತ್ತಿಲ್ಲ. ನೀವು ಯಾಕೆ ನನ್ನ ನಂಬ್ತಾ ಇಲ್ಲ? ನಂಬೋಕ್ ಸಾಧ್ಯ ಇಲ್ಲ ಪ್ರಿಯ. ನೀನು ಒಂದು ಮಗುವಿನ ತಾಯಿ ಆಗ್ತಾ ಇದ್ದೀನಿ ಅನ್ನೋ ಸೂಕ್ಷ್ಮ ನಿನಗೆ ಗೊತ್ತಾದ ತಕ್ಷಣ ನೀನ್ ನಮಗೆ ಹೇಳಬೇಕಾಗಿತ್ತು. ಅದೇ ನೀನು ಮಾಡಿದ ಮೊದಲನೇ ತಪ್ಪು. ನನ್ನ ತಾಯಿಯಾಗೋದು ಈ ಪ್ರಪಂಚಕ್ಕೆ ತಿಳಿಯೋದಕ್ಕೆ ಮುಂಚೆ ನಾನೇ ಈ ಪ್ರಪಂಚನ ಬಿಟ್ಟು ಹೋಗಿರ್ತೀನಿ ಅನ್ಕೊಂಡಿದ್ದೆ. ಆದ್ರೆ ಈ ಸ್ಥಿತಿ ಬರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಡಾಕ್ಟರ್, ನನ್ನ ಉಳಿಸ್ಬೇಕು ಅಂತ ನನ್ನ ಶೀಲಕ್ಕೆ ಕಳಂಕ ಹಚ್ಚಬೇಡಿ. ನನ್ನ ಹೋಟೆಲ್ ಬೆಳೀತಾರ ಮಗುನ ಸಾಯಿಸ್ಬಿಡಿ. ಇಲ್ಲ, ಇದೆಲ್ಲ ಸುಳ್ಳು ಅಂತ ಹೇಳಿ ನನಗೆ ನೇಣ್ ಶಿಕ್ಷೆ ತಪ್ಪಿಸ್ಬೇಡಿ. ನನ್ನ ಸಾಯಿಸ್ಬಿಡಿ, ಸಾಯಿಸ್ಬಿಡಿ. ಅದು ಸಾಧ್ಯ ಇಲ್ಲ ಪ್ರಿಯ. ಕಾನೂನು ಅದಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ. ನಿನ್ನ ಮಗುನ ಎತ್ತು ಹುಷಾರಾದ್ಮೇಲೆ ನಿನಗೆ ಶಿಕ್ಷೆ ಕೊಡೋದು. ಇಲ್ಲ, ತಂದೆ ಯಾರು ಅಂತ ಗೊತ್ತಿಲ್ಲದಿರೋ ಮಗುಗೆ ನಾನು ತಾಯಾಗಿರೋಕ್ಕೆ ಇಷ್ಟಪಡಲ್ಲ, ಇಷ್ಟಪಡಲ್ಲ. ಐ ಆಮ್ ಸಾರಿ. ನಿಜ ಏನು ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ನಿನ್ನ ಮೇಲಿಂದ ಮೇಲೆ ಆ ಥರ ಪ್ರಶ್ನೆಗಳನ್ನ ಕೇಳಿದೆ. ನಿನಗೆ ಏನು ಅಂತ ಗೊತ್ತಿಲ್ಲದಿರುವಾಗ ನನಗೇನು ಗೊತ್ತಾಗುತ್ತೆ? ಐ ಆಮ್ ಸಾರಿ ಪ್ರಿಯಾ. ಕುಮಾರ ಸರ್, ಅವನು ತಾನೇ ನರಿ ಅಂತ ಕಂಡಿದ್ದ. ಇಲ್ಲ, ಪ್ರಿಯಾಗ ಸಂಬಂಧಪಟ್ಟ ಮೆಡಿಕಲ್ ರಿಪೋರ್ಟ್ಸ್ನೆಲ್ಲ ಸುಟ್ಟಾಯ್ತು. ಎಂತ ಅದ್ಭುತ, ಕೊಟ್ಲಿನಲ್ಲಿ ಕೊಚ್ಚಾಕೋದನ್ನ ಉಗ್ರಲ್ಲೇ ಚೂಟ್ಬಿಟ್ರಲ್ಲ ಸರ್. ಮಹಿಳಾ ವೈದ್ಯರಿಂದ ಸುಳ್ಳು ವರದಿ. ಇನ್ಸ್ಪೆಕ್ಟರ್ ಕೊಲೆಗೆ ಕಾರಣರಾಗಿ ಗಲ್ಲು ಶಿಕ್ಷೆಗೆ ಗುರಿಯಾಗಿದ್ದ ಪತ್ರಕರ್ತೆ ಪ್ರಿಯಾ ಗರ್ಭಿಣಿ ಎಂದು ವೈದ್ಯರು ಕೊಟ್ಟ ವರದಿ ಸುಳ್ಳೆಂದು ಖಚಿತವಾದ್ದರಿಂದ ಆಕೆಗೆ ಹಿಂದಿನ ತೀರ್ಪಿನಂತೆ ಶಿಕ್ಷೆ ನೆರವೇರುತ್ತದೆ. ಬರೋಕೆ ನೀನ್ ತಾನೇ ಕಾರಣ.
ಯಾಕೆ ಯಾಕೆ ಈ ತರ ಮಾಡ್ದೆ ಹೇಳು, ನಾನು ನಿನಗೇನ್ ಮೋಸ ಮಾಡ್ದೆ ಹೇಳು, ಯಾಕೆ ಈ ತರ ಮಾಡ್ದೆ ಹೇಳು. ನೀನೊಬ್ಬ ಮನುಷ್ಯನ ಪ್ರಾಣಿ, ಆ ಧರ್ಮರಾಜ್ ಶತ್ರುವಾದ್ರೂ ನನಗೆ ನೇನ್ ಶಿಕ್ಷೆ ಕೊಡಿಸಿ ಒಂದೇ ಸಲ ಸುಖವಾಗಿ ಸಾಯೋ ಹಾಗೆ ಮಾಡ್ದ. ಆದ್ರೆ ನೀನು, ಒಂದೇ ಹೆಣ್ಣು ಯಾವ್ದನ್ನ ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾಳೋ ಅದಕ್ಕೆ ಕಳಂಕ ಹಚ್ಚಿ ಪ್ರತಿ ಕ್ಷಣನು ಸಾಯೋ ಹಾಗೆ ಮಾಡಿ ಹೀಗೇನ್ ಹೇಳೋಕ್ ಬಂದಿದ್ಯಾ ಹೇಳು. ಒಬ್ಬ ನಿರಪರಾಧಿಗೆ ಬಿಡುಗಡೆ ಸಿಗುತ್ತೆ, ಅಪರಾಧಿಗೆ ಇದೇ ಕಾನೂನು ಶಿಕ್ಷೆ ಕೊಡುತ್ತೆ ಅಂತ ಹೇಳಕ್ ಬಂದೆ. ನೀನ್ ಕೊಡೋ ನ್ಯಾಯಕ್ಕೆ ನಾನ್ ಕಳಂಕ ಹೊರಬೇಕಾಗಿರೋದು ಯಾವ ಕಾನೂನು? ಅದು ನಿನ್ನ ಕಣ್ಣಿಗೆ ಕಾಣಿಸ್ತೇ ಇರೋ ಕಾನೂನು, ನನ್ನ ಹೃದಯದಲ್ಲಿ ನೀನು ಬೆಳೆಸಿರೋ ಕಾನೂನು. ಅದು ಪ್ರೀತಿ ಪ್ರೇಮಕ್ಕೆ ಹೊಸ ಬಾಳು ಕೊಡುತ್ತೆ, ಸತ್ಯ ನೀತಿಗಳನ್ನು ಉಳಿಸುತ್ತೆ. ನಿನಗೆ ನೇಣು ಶಿಕ್ಷೆ ಕಾಯಮಾದ್ಮೇಲೆ ನೀನ್ ನಿರಪರಾಧಿ ಅಂತ ಪ್ರೂವ್ ಮಾಡೋದಕ್ಕೆ ಕಾಲಾವಕಾಶ ಇರಲಿಲ್ಲ. ನಿನ್ನ ನನ್ನಿಂದ ಶಾಶ್ವತವಾಗಿ ದೂರ ಮಾಡೋದಕ್ಕೆ, ಹತ್ರ ಬರ್ತಾ ಇದ್ದ ಮರಣದಂಡನೆ ತಡೆಯೋದಿಕ್ಕೆ ನನಗಿದ್ದಿತ್ತು ಇದೊಂದೇ ದಾರಿ. ಸುಷ್ಮಾ, ಎಲ್ಲಿಗೆ ಹೋಗ್ತಾ ಇದೀಯ? ನಾನು ನಿನ್ನೇ ಕೇಳ್ತಾ ಇರೋದು, ಉತ್ತರ ಕೊಟ್ಟು ಮುಂದಕ್ಕೆ ಹೋಗು. ನಾನು ಉತ್ತರ ಕೊಡಕ್ ಮುಂಚೆ ನಂದು ಒಂದು ಪ್ರಶ್ನೆ, ನನ್ನನ್ನು ತಡೆಯಕ್ ನೀವ್ಯಾರು? ನಿನಗೇನ್ ತಲೆಗೆಲೆ ಕೆಟ್ಟಿದ್ಯಾ? ನನ್ನ ಪ್ರಶ್ನೆಗೆ ಉತ್ತರ ಅದಲ್ಲ. ಸರಿ, ನಾನು ನಿಮ್ಮ ಅಪ್ಪ, ಸಾಕ? ಆ ಸ್ಥಾನ ನೀವ್ ಯಾವತ್ತೂ ಕಳ್ಕೊಂಡಿದ್ದೀರಾ? ಈಗ ನನ್ನ ಮುಂದೆ ನಿಂತ್ಕೊಂಡಿರೋದು ಹೃದಯ ಇಲ್ಲದೆ ಸ್ವಾರ್ಥ ತುಂಬಿಕೊಂಡಿರೋ ಪೊಲಿಟಿಷಿಯನ್ ಧರ್ಮರಾಜ್. ಸುಷ್ಮಾ, ನಿನ್ನ ಹತ್ರ ಡ್ಯಾಡಿ ಅಂತ ಸರ್ಟಿಫಿಕೇಟ್ ತಗೊಳ್ಳೋ ಅಗತ್ಯ ನನಗಿಲ್ಲ. ಲಕ್ಷಾಂತರ ಜನರು ನನಗೆ ಓಟ್ ಹಾಕ್ತಿರುವಾಗ ಅಪ್ಪ ಅಂತ ನೀನ್ ಹಾಕೋ ಒಂದು ಓಟು ನನಗೆ ಯಾವ ಲೆಕ್ಕ? ನೀನ್ ನನಗೆ ಮುಖ್ಯ ಅಲ್ಲ, ದೇಶ ನನಗೆ ಮುಖ್ಯ. ಮನೇನೇ ಉಳಿಸಕ್ಕೆ ಯೋಗ್ಯತೆ ಇಲ್ದಿರುವಾಗ ಇನ್ ದೇಶನ ಹೇಗೆ ಉಳಿಸ್ತೀರಾ? ವಾಟ್ ಡು ಯು ಮೀನ್? ನಿಮ್ ಪ್ರತಾಪಗಳು ನನ್ಗೊಬ್ಳಿಗೆ ಗೊತ್ತಾದ್ರೆ ಸಾಲದು, ನಿಮಗೆ ಓಟ್ ಹಾಕೋ ಜನರಿಗೂ ಗೊತ್ತಾಗ್ಬೇಕಲ್ಲ. ನಿನಗೇನ್ ಗೊತ್ತು? ಹೇಳ್ತೀನಿ. ನಂಬರ್ ಒನ್, ಪ್ರಿಯಾ ನೇನ್ ಶಿಕ್ಷೆಗೆ ಧರ್ಮರಾಜ್ ಕೈವಾಡ. ನಂಬರ್ ಟೂ, ಇನ್ಸ್ಪೆಕ್ಟರ್ ವಿಜಯ್ ರಾಜೀನಾಮೆಗೆ ಧರ್ಮರಾಜ್ ಸೂತ್ರಧಾರ. ಹೀಗೆ ಹಂತ ಹಂತವಾಗಿ ನಿಮ್ಮ ಜೀವನ ಚರಿತ್ರೆನ ಪತ್ರಿಕೆಯಲ್ಲಿ ಪ್ರಕಟಿಸಿದ್ರೆ ಎಷ್ಟು ಜನರ ಓಟ್ ಬೀಳ್ಬೋದು ಅಂತ ನಿಮ್ ಅಂದಾಜು? ನಿಂದು ತುಂಬಾ ಅತಿ ಆಯ್ತು. ವಿದೇಶಕ್ಕೆ ಹೋಗೋವರೆಗೂ ನಿನ್ನ ಬಿದ್ದಿರೋದೇ ಒಳ್ಳೇದು. ಈ ಕೆಲಸ ನಾನು ಮೊದಲೇ ಮಾಡಬೇಕಾಗಿತ್ತು. ಸರ್, ಟಿಕೆಟ್ ಎಲ್ಲ ಕನ್ಫರ್ಮ್ ಆಯ್ತಾ? ಎಲ್ಲ ವ್ಯವಸ್ಥೆ ಮಾಡ್ಬಿಟ್ಟಿದ್ದೀನಿ ಸರ್. ನೀವು ಆರೋಗ್ಯಕ್ಕೋಸ್ಕರ ಹೊರದೇಶಕ್ಕೆ ಹೋಗ್ತಾ ಇರೋ ನ್ಯೂಸು ಕೊಟ್ಟಿದ್ದೀನಿ, ಅಂದಾಗೆ ಬೇಬಿ ಏನೋ ಗಲಾಟೆ ಮಾಡ್ದಂಗಿತ್ತು. ಸರ್, ನನ್ನ ಮಾತು ಕೇಳಿದ್ರೆ ಎಲೆಕ್ಷನ್ ಮುಗಿಯೋವರೆಗೂ ಆಕೆ ಇಲ್ಲಿರೋದು ಒಳ್ಳೇದಲ್ಲ ಸರ್. ಅದಕ್ಕೆ ಅವಳನ್ನ ಜೊತೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಾನ್ ಹಿಂದಕ್ಕೆ ಬರೋ ಹೊತ್ತಿಗೆ ಪ್ರಿಯಾ ನೇಣಗಂಬ ಹತ್ತಿರ್ತಾಳೆ. ನೀವು ಎಲೆಕ್ಷನ್ ಗೆಲ್ಲೋದು ಗ್ಯಾರಂಟಿ ಆಗಿರುತ್ತೆ. ನಿನಗೆ ಕೊಟ್ಟಿದ್ದ ಮಾತನ್ನ ನೆರವೇರಿಸಕ್ಕೆ ಇವತ್ತು ಕೊನೆಯ ದಿನ. ಧರ್ಮರಾಜನ ಅಟ್ಟಹಾಸಕ್ಕೂ ಇವತ್ತೇ ಕೊನೆಯ ದಿನ. ನಾ ಹೋಗೋದು ಹೇಗಾದ್ರೂ ತಪ್ಪಿಸ್ಬೇಕು. ಹೇಗೆ? ಇದು ಬೇರೆ. ಲೋ ಅಧರ್ಮರಾಜ್, ನೀನಿನ್ನು ಬದುಕಿರೋಕೆ ನಾನು ಬಿಡೋಲ್ಲ. ನಾನು ನಿನ್ನೇ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತಿದ್ದೆ. ನಮ್ ಡ್ಯಾಡಿ ನಿನ್ನಿಂದ ತಪ್ಪಿಸ್ಕೊಳ್ಳಕ್ಕೆ ಸ್ಟೇಜ್ಗೆ ಹೋಗಕ್ಕೆ ಪ್ಲಾನ್ ಮಾಡಿದ್ದಾರೆ. ಟಿಕೆಟ್ಸ್ ಕೂಡ ಕನ್ಫರ್ಮ್ ಆಗೋಯ್ತು. ನಾ ಬರೋಷ್ಟಲ್ಲಿ ಪ್ರಿಯಾಗೆ ನೇನ್ ಆರ್ಡರ್ ಆಗ್ಬಿಟ್ರೆ ನೋ ಚಾನ್ಸ್. ಧರ್ಮರಾಜ್ ಫ್ಲೈಟ್ ಹತ್ತೋಕೆ ನಾನು ಬಿಡೋಲ್ಲ. ಥ್ಯಾಂಕ್ ಯು ಸುಷ್ಮಾ. ಹಾ ಹಾ.
ಎಸ್ ಪ್ರಿಯಾಗೆ ಆರೋಗ್ಯ ಸರಿ ಇಲ್ಲ, ತುಂಬಾ ವಾಂತಿ ಮಾಡ್ಕೊತಿದ್ದಾಳೆ. ಇಸ್ ಇಟ್? ನೀವು ಒಂದು ಕೆಲಸ ಮಾಡಿ, ಆಕೆನ ತಕ್ಷಣ ಹಾಸ್ಪಿಟಲ್ ಕಳಿಸೋ ಏರ್ಪೋರ್ಟ್ ಮಾಡಿ. ಆಯ್ತು ಸರ್. ಏನ್ ಡ್ಯಾಡಿ ನೀವು, ನಾನು ಈಗ ತಾನೇ ಅಮೆರಿಕದ ಬಂದಿದ್ದೀನಿ, ಐ ವಾಂಟ್ ಟು ಸ್ಟೇ ಇನ್ ಇಂಡಿಯಾ ಡ್ಯಾಡಿ. ಅಲ್ಲಮ್ಮ, ಅದು ಹೀರೋ.
ವಿಜಯ್, ನೀನು ಬುದ್ಧಿವಂತ ಅಂತ ನನಗೆ ಚೆನ್ನಾಗಿ ಗೊತ್ತು. ನಿನಗಿಂತ ನಾನು ಅತಿ ಬುದ್ಧಿವಂತ ಅಂತ ತೋರಿಸೋದಕ್ಕೆ ಈ ವ್ಯವಸ್ಥೆ ಹೇಗಿದೆ? ಯಾವ ಸಾಕ್ಷಿಯನ್ನು ನೀನು ನೇಣುಗಂಬದಿಂದ ತಪ್ಪಿಸಿ ನನ್ನನ್ನು ನೇಣುಗಂಬ ಹತ್ತಿಸ್ಬೇಕು ಅಂತ ಪ್ರಯತ್ನ ಪಟ್ಟಿಯೋ, ಅದೇ ಸಾಕ್ಷಿ ಈಗ ಆ ಕಿಟಕಿಯಿಂದ ಬಿದ್ದು ಸಾಯೋದನ್ನ ನನ್ನ ಬಾಯಿಂದ ನೀನು ಕೇಳೋದಕ್ಕಿಂತ ನಿನ್ನ ಕಣ್ಣಾರೆ ನೀನೇ ನೋಡಿದ್ರೆ ನನಗೆ ತುಂಬ ಸಂತೋಷ. ನ್ಯಾಯಾಲಯಕ್ಕೆ ಹಾಜರುಪಡಿಸಿರುವ ಸಾಕ್ಷಿಗಳನ್ನು ಪರಿಶೀಲಿಸಿದ ನಂತರ ಆರೋಪಿ ಧರ್ಮರಾಜ್ ಅಪರಾಧಿ ಎಂದು ಸ್ಪಷ್ಟವಾಗಿರುವುದರಿಂದ ನ್ಯಾಯಾಲಯ ಈ ಹಿಂದೆ ನೀಡಿದ ತೀರ್ಪನ್ನು ಮರುಪರಿಶೀಲಿಸಿ ಪ್ರಿಯಾ ನಿರಪರಾಧಿ ಎಂದು ಶಿಕ್ಷೆಯನ್ನು ರದ್ದು ಮಾಡಿ ಬಿಡುಗಡೆ ಮಾಡಲಾಗಿದೆ. ಹಾಗೂ ಅಪರಾಧಿ ಧರ್ಮರಾಜ್ಗೆ IPC ಸೆಕ್ಷನ್ 302 ಪ್ರಕಾರ ಮರಣದಂಡನೆಯನ್ನು ವಿಧಿಸಲಾಗಿದೆ.